ಬೆಂಗಳೂರಿನ ನಾಗರಿಕರಿಗೆ ಸಂಘಟನೆಗಾರರಿಗೆ ಅಭಿನಂದಿಸ್ತೇನೆ. ಬಹಳ ಶಾಂತಿಯುತವಾಗಿ ಬೆಂಗಳೂರು ಪ್ರತಿಭಟನೆ ಮಾಡೋರಿಗೆ ನಮ್ದೇನು ಯಾರಿಗೂ ಕೂಡ ನಮ್ಮ ಅಧ್ಯಕ್ಷರೇ ಇಲ್ಲ. ಅವರ ಧ್ವನಿ ಹೋರಾಟ ಯಾರು ಕೂಡ ಮಟ್ಟ ಹಾಕಕ್ಕೆ ನಮಗೆ ತಯಾರಿಲ್ಲ, ನಮ್ಗೆ ಇಷ್ಟವೇ ಇಲ್ಲ. ಅದೆಲ್ಲ ಸಹಕಾರನ ಕೊಡ್ತಾ ಇದ್ದಾರೆ, ರಾಜ್ಯಕ್ಕೆ ಗೌರವನ ಕೂಡ ಕಾಪಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಾರರಿಗೆ ನಾನು ಅಭಿನಂದಿಸ್ತೇನೆ. ಇವತ್ತು ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಮೀಟಿಂಗ್ ಕೂಡ ಇವತ್ತು ಇದೆ. ನಮ್ಮದು ನೀರಿನ ನಂಬಿಕೆಯಲ್ಲಿ ನಿನ್ನೆ ಮೊನ್ನೆ ಸ್ವಲ್ಪ 10,000 ಇಟ್ಲೋ ಬಂದಿದೆ, ಇವತ್ತು ಕೂಡ ಬಂದಿದೆ. ನಾನು ಇವರಿ ದಿನ ಬೆಳಿಗ್ಗೆ ಸಾಯಂಕಾಲ ಚೆಕ್ ಮಾಡ್ತಾಯಿದ್ದೀನಿ, 10,000 ಕೆಲವು ಭಾಗದಲ್ಲಿ ಬರ್ತಾಯಿದೆ, ದಾಖಲೆ ಕೂಡ ಇದೆ. ನಾವು ನಮ್ಮ ಕೈಯಲ್ಲಿ ನೀರು ಇಷ್ಟು ಬಿಡೋಕ್ಕೆ ಭಾಳ ಕಷ್ಟ ಆಗ್ತದೆ ಅಂತೇಳಿ ನಾವು ಇವತ್ತು ನಮ್ಮ ಅಧಿಕಾರಿಗಳು ಮಂಡನೆ ಮಾಡ್ತಾರೆ, ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಆದರೆ ಒಟ್ಟಾರೆ ರಾಜ್ಯಕ್ಕೆ ಹಿತ ಕಾಪಾಡಿದ್ರೆ ಎಲ್ಲ ಥರದ ಪ್ರಯತ್ನ ಒಂದು ಕೂಡ ಅನೇಕ ಸಹಾಯ ನಾಳೆನೋ ಇವತ್ತು ಸಾಯಂಕಾಲ ಆದಮೇಲೆ ನಾನು ಮುಖ್ಯಮಂತ್ರಿಗಳಾಗಿ ನಾನು ಸರ್. ಈಗ ಒಂದು ಕಡೆ ಬಂದ್ ನಡೀತಾ ಇದೆ, ಮತ್ತೊಂದು ಕಡೆಗೆ ಅಲ್ಲಿ ಪ್ರಾಧಿಕಾರದ ಸಭೆ ಕೂಡ ನಡೀತದೆ. ಸಭೆಯಲ್ಲಿ ಸರ್, ತಮಿಳುನಾಡು ಅವರು 12,500 ಕೆಸಕ್ ನೀರು ಬಿಡಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಒಳಹರಿವು ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದೀರಿ, ಒಳಹರಿವು ಹೆಚ್ಚಾಗಿಲ್ಲ, ಒಳಹರಿವು ಅಂದ್ರೆ 8,000 ಬರ್ತಾ ಇದೆ ಗುಡ್ ಸರ್. ಅದು ಈಗ ಹೆಚ್ಚ ಒಂದು ಈಗ 5,000 ಜಾಸ್ತಿ ಆಗ್ತಾ ಇದೆ, ಆಗಲಿ ಅದನ್ನೇ ವಾದ ಮುಂದಿಟ್ಟು 12,000 ಎದುರು ಕೇಳ್ತಾ ಇದ್ದಾರೆ. ಎಷ್ಟು ನೀರು ಬರ್ತಾ ಇದೆ ಅಂತಂದ್ರೆ ನಾನು ಮುಚ್ಚಾಗಲ್ಲ, ನೀನು ಮುಚ್ಚಾಗಲ್ಲ, ಅದೆಲ್ಲ ಡಾಕ್ಯುಮೆಂಟೇಷನ್ ಇದೆ. ನಾನು ಇಲ್ಲ ನಮ್ಮ ನೀರೇ ಬರ್ತಾ ಇಲ್ಲ, 2,000 ಬರ್ತಾಯಿದೆ, 3,000 ಏನಿಲ್ಲದೆ ಹೋದ್ರೂ 3,000 ಹೋಗ್ತಾ ಇರುತ್ತೆ ಅಲ್ಲಿ ಗಂಟ ಹೋಗ್ತದೆ. ನಿನ್ನೆ ಇವೆಲ್ಲ ಬೆಂಗಳೂರು ಮಳೆ ನೀರು ಬಂತು, ಅದೆಲ್ಲ ನಮ್ಮ ಕಲ್ಕಾವತಿ ಆದಿಯಾಗಿ ಅಲ್ಲಿ ಹೋಗ್ತಾ ಇದೆ, ಅದೆಲ್ಲ ಬಿಳಿಗುಂಡು ಡ್ಯಾಮಲ್ಲಿ ಲೆಕ್ಕ ಇರ್ತದೆ. ನಾನು ಅದನ್ನು ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಒಳರು ನಾನು ಇಲ್ಲ ಅಂತ ಹೇಳೋಕ್ಕಾಗ್ತದೆ. ಪ್ರತಿಯೊಂದು ಡ್ಯಾಮಲ್ಲೂ ಗೇಜ್ ಇದೆ, ಅದನ್ನು ಅಥಾರಿಟಿಯವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಇಟ್ಕೊಂಡಿದ್ದಾರೆ. ನಾನು ಹೇಳಿದೆ ನೀವು ಹೇಳಿದೆ ಅಂತ ಅವ್ರೇನು ಕೇಳೋದಿಲ್ಲ, ಅವ್ರಿಗೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಎಲ್ಲ ಕಡೆಯೂ ಅಲ್ಲಿ ತಮಿಳ್ನಾಡಲ್ಲಿ ಇದ್ದಾರೆ, ನಮ್ಮಲ್ಲಿದ್ದಾರೆ. ಅವ್ರಿಗೆ ನಾವೇನು ಅಫಿಡವಿಟ್ ಫೈಲ್ ಮಾಡ್ತೀವಿ, ನಾವೇನು ಮೀಟರ್ ತೋರಿಸ್ತೀವಿ, ಅದೆಲ್ಲ ಅವ್ರಿಗೂ ಲೆಕ್ಕ ಇರ್ತದೆ. ಹಂಗಂತ ನಾನು ಹಂಗಂತ ಸುಳ್ಳೆಲ್ಲ ಹೇಳೋಕ್ಕಾಗಲ್ಲ.